ನಿನ್ ಮನೆಯಲ್ಲಿ ತುಂಬಾ ಕೆಲಸ ಇತ್ತು ಅದಕ್ಕೆ ನಿಮ್ಮ ಫೋನ್ ಕಟ್ ಮಾಡಿದೆ ಎಲ್ಲ ಬರಿ ತೋರಿಕೆ ಅಷ್ಟೇ ಇಲ್ಲಿ ಕೂತ್ಕೊಂಡು ನಿನ್ನ ಬುಕ್ ಓದಕಾಗುತ್ತೆ ಈ ಮನೆಯಲ್ಲಿ ತೋರಿಕೆಗೆ ಮಾತಾಡೋ ಖಯಾಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಇದೆ ಅದು ಕೆಲಸದ ಬಗ್ಗೆಗಿನ ತೋರಿಕೆ ಆಗಿರಲಿ ಸಭ್ಯತೆಯ ತೋರಿಕೆ ಆಗಿರಲಿ ಅಥವಾ ಒಳ್ಳೆ ಗಂಡನಾಗಿದ್ದೀನಿ ಅನ್ನೋ ತೋರಿಕೆ ಆಗಿರಲಿ ಅಲ್ಲ ನಿನ್ನ ಕೆಲಸದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ನೀನು ಪುರಾಣ ಓದೋದಕ್ಕೆ ಶುರು ಮಾಡಿಬಿಟ್ಟಿಲ್ಲ ನಾನು ಯಾವತ್ತಾದರೂ ನಿಮ್ಮ ಆಫೀಸಿನ ಕೆಲಸದ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದಿನಾ ನೀವು ಮನೆಗೆ ಲೇಟ್ ಆಗಿ ಬಂದಾಗ್ಲೂ ಕೇಳಲಿಲ್ಲ ಕೆಲಸದ ಮೇಲೆ ಹೊರಗಡೆ ಹೋದಾಗ್ಲೂ ಕೇಳಲಿಲ್ಲ ಹಾಗೆ ನೀವು ಕಾವ್ಯ ಜೊತೆ ಇದ್ದಾಗ್ಲೂ ನಾನು ಏನು ಕೇಳಲಿಲ್ಲ ಯಾವ ಕೆಲಸದ ಬಗ್ಗೆ ನನಗೆ ಗೊತ್ತಿಲ್ವೋ ಅರ್ಥ ಆಗಲ್ವೋ ಅದರ ಬಗ್ಗೆ ಪ್ರಶ್ನೆ ಕೇಳೋಕೆ ನನಗೆ ಯಾವ ಅಧಿಕಾರನೂ ಇಲ್ಲ ಮನೆ ಕೆಲಸದ ಬಗ್ಗೆ ಪ್ರಶ್ನೆ ಕೇಳೋಕೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ಜಸ್ಟ್ ಶಟ್ ಅಪ್ ಅಂಡ್ ಟೆಲ್ ಮೀ ನನ್ನ ಲಂಚ್ ಬಾಕ್ಸ್ ಯಾಕ ಖಾಲಿ ಇತ್ತು ನನ್ನ ಪತ್ರದಲ್ಲಿ ಅದಕ್ಕೆ ಕಾರಣ ಬರೆದಿದ್ದೆ ನೀವು ಓದಿಲ್ವಾ ಹಾಗಂತ ನೀವು ಉಪವಾಸ ಅಂತ ಇರಲ್ಲ ಬಿಡಿ ಉಪವಾಸ ಯಾಕಿರಲಿ ಕಾವ್ಯ ಊಟ ಆರ್ಡರ್ ಮಾಡಿದ್ಲು ಎಂತ ಒಳ್ಳೆ ವಿಷಯ ನಿಮ್ಮ ಬಗ್ಗೆ ಅವಳಿಗೆ ಇಷ್ಟೊಂದು ಚಿಂತೆ ಅಪ್ಪ ನನ್ನ ತಲೆ ಮೇಲಿಂದ ನಿಮಗೆ ಡಬ್ಬಿ ಕಟ್ಟೋ ಭಾರ ಇಳಿದು ಹೋಯ್ತು ಎಲ್ಲಿವರೆಗೂ ನಡೆಯುತ್ತೆ ಈ ನಾಟಕ ಅಲ್ಲ ನಿಮ್ಮ ನಾಟಕ ಇಷ್ಟು ವರ್ಷ ನಡೆದಿದೆ ನನ್ನ ನಾಟಕನು ಸ್ವಲ್ಪ ಸಮಯ ನಡೆಯಕ್ಕೆ ಬಿಡಿಯಲ್ಲ ಕಾನೂನು ಪ್ರಕಾರ ನೀನು ನನ್ನ ಹೆಂಡತಿ ಅನ್ನೋದನ್ನ ಮರಿಬೇಡ ಒಂದು ವೇಳೆ ಅಪ್ಪ ಅಮ್ಮಂಗೇನಾದರೂ ಇದೆಲ್ಲ ಗೊತ್ತಾದ್ರೆ ಅವರ ಸೊಸೆ ಎಂತ ನಾಟಕ ಆಡ್ತಿದ್ದಾಳೆ ಅಂತ ಯೋಚಿಸು ಏನಾಗಬಹುದು ಅಂತ ಒಂದು ವೇಳೆ ಅತ್ತೆ ಮಾವನಿಗೇನಾದರೂ ಗೊತ್ತಾದ್ರೆ ಅವರ ಮಗ ಎಂತ ನಾಟಕ ಆಡ್ತಾ ಇದ್ದಾನೆ ಅಂತ ಆಮೇಲೆ ಏನಾಗುತ್ತೆ ಅದನ್ನ ನೀವೇ ಯೋಚನೆ ಮಾಡಿ ಹೂ ಅಂದ್ರೆ ಈಗಲೇ ಹೋಗಿ ಹೇಳೋಣ ಹೋಗಣ್ಣ ಏನಾಯ್ತು ಹೇಳಕ್ ಇಷ್ಟ ಇಲ್ವಾ ನನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಅವಾಗ ಹೇಳ್ತೀನಿ ನನ್ನ ಮಾತಿನ್ನು ಪೂರ್ತಿ ಆಗಿಲ್ಲ ಹೇಳಿ ಕಾವ್ಯ ಮತ್ತೆ ನಾನು ಆದಷ್ಟು ಬೇಗ ಮದುವೆ ಆಗ್ತಿದ್ದೀವಿ ಶುಭಾಶಯಗಳು ಇದು ಎಂತ ಒಳ್ಳೆ ಸುದ್ದಿ ನೀವು ತುಷಾರ್ ಮದುವೆಗೂ ಮುಂಚೆನೇ ಮದುವೆ ಆಗ್ತೀರಾ ತುಷಾರ್ ಮದುವೆ ಆದ್ಮೇಲೆ ಮಾಡ್ಕೋತೀರಾ ಅಥವಾ ತುಷಾರ್ ಮದುವೆ ದಿವಸನೇ ಮುಹೂರ್ತ ಫಿಕ್ಸ್ ಮಾಡ್ಕೋತೀರಾ ಆದ್ರೆ ಈ ಸಲ ಸಂಬಂಧನ ಸರಿಯಾಗಿ ನಿಭಾಯಿಸಿ ಅಥವಾ ಸುಳ್ಳನಾದರೂ ಸರಿಯಾಗಿ ಹೇಳಿ